ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಒಂದು ವರ್ಷದಿಂದ ಸರಿಸುಮಾರು 200ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಸಮಾಜದಲ್ಲಿರತಕ್ಕಂತಹ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ಮೂಡಿಸುವ ಸಲುವಾಗಿ ಹಲವಾರು ವಿಡಿಯೋಗಳನ್ನು ಮಾಡ್ತಾ ಬಂದಿದ್ದೇನೆ. ಈ ಸದುದ್ದೇಶಕ್ಕೆ ನೀವು ಪ್ರೋತ್ಸಾಹ ಕೊಡುವಂಥವರಾಗಿದ್ದರೆ, ಮೊದಲ ಬಾರಿ ನೋಡ್ತಾ ಇರೋರಾಗಿದ್ದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ಯೂಟ್ಯೂಬಿಗೆ ಹೋಗಿ ವಿಡಿಯೋವನ್ನು ನೋಡಿ, ನೋಟಿಫಿಕೇಷನ್ ಮಾಡಿಕೊಂಡಾಗ ನನ್ನ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತು ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಇತರರಿಗೂ ಕೂಡ ಜ್ಞಾನ ಸಿಗುವಂತೆ ಮಾಡಿ ಅಂತ ಹೇಳ್ತಾ, ಮತ್ತು ನನ್ನನ್ನು ಯಾರಾದರೂ ಸಂಪರ್ಕಿಸಬೇಕಾಗಿದೆ ಅದರಲ್ಲಿ ನಾವು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣೆಯ ಹಿಂಬದಿ ನನ್ನ ಕಚೇರಿ ಇರುತ್ತೆ, ನೀವು ಬಂದು ಭೇಟಿ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ತಗೊಂಡು ಕನ್ಸಲ್ಟ್ ಮಾಡಬಹುದು ಹಾಗೂ ಫೋನ್ ಮುಖಾಂತರನೂ ಕೂಡ ಕನ್ಸಲ್ಟೇಷನ್ನ ನೀವು ಪಡಿಬಹುದು. ಡೀಟೇಲ್ಸ್ ಎಲ್ಲ ನೀವು ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ನೀವು ನೋಡಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಚಾರಕ್ಕೆ ಬಂದುಬಿಡ್ತೇನೆ ವೀಕ್ಷಕರೇ. ನೋಡಿ, ಕರೋನಾ ಸಂದರ್ಭದಲ್ಲಿ ಕೋವಿಡ್-19 ಹಲವಾರು ಗೈಡ್ಲೈನ್ಸ್ಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು, ಸರ್ಕಾರ ನಿಯಮಗಳನ್ನು ಕೊಡ್ತಾ ಬಂದಿದೆ ಸಮಾಜಕ್ಕೆ. ಈ ಒಂದು ಏನೋ ಸಮಾಜದ ಪ್ರಜೆಗಳಾಗಿರ್ತಕ್ಕಂತಹ ನಾವು ಯಾವುದಾದರೂ ಒಂದು ಏನೋ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಡಿದಂತಹ ಕಾನೂನುಗಳನ್ನು ಗೌರವಿಸುವಂತಹ ಮತ್ತು ಆ ಕಾನೂನಿಗೆ ಬದ್ಧವಾಗಿ ನಡೆದುಕೊಳ್ಳುವಂತಹ ಒಂದು ಜವಾಬ್ದಾರಿ ನಮ್ಮಗಳ ಮೇಲೆ ಇರುತ್ತೆ. ನೋಡಿ ವೀಕ್ಷಕರೇ, ಸುಖ ಸುಮ್ಮನೆ ಏನೋ 10 ಗಂಟೆಯ ನಂತರ ಗಾಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇರತಕ್ಕಂತಹ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ದಯವಿಟ್ಟು ಕರೋನಾದ ಒಂದು ಕಾಯಿಲೆಯ ಏನು ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಿ. ಯಾವುದೋ ಒಂದು ಸಣ್ಣ ವಿಚಾರಕ್ಕಾಗಿ ಅಥವಾ ಸಣ್ಣ ಕೆಲಸಕ್ಕಾಗಿ ಅದನ್ನು ಮುಂದೂಡಬಹುದು ಎಂಬುವಂತಹ ಏನೋ ವಿಚಾರಗಳು ನಿಮಗೆ ಗೊತ್ತಿದ್ದರೂ ಕೂಡ ಅದಕ್ಕೆ ಇನ್ನೇನೋ ಒಂದು ನೆಪಗಳನ್ನು ಹೊಡ್ಡಿ ಏನೋ ಕಾನೂನನ್ನು ಬ್ರೇಕ್ ಮಾಡಿ ಹೊರಗಡೆ ಬರಬೇಡಿ. ಸುಖ ಸುಮ್ಮನೆ ವಾಹನಗಳನ್ನು ತಗೊಂಡು ಹೋಗಬೇಡಿ. ಮತ್ತು ಪೊಲೀಸರ ಜೊತೆಗೆ ಸುಖ ಸುಮ್ಮನೆ ವಾಗ್ವಾದಕ್ಕೆ, ಸಂಘರ್ಷಕ್ಕೆ, ಘರ್ಷಣೆಗೆ, ಮಾತುಕತೆಗೆ, ಮತ್ತು ಅವರ ಜೊತೆಗೆ ಹೀಟ್ ಮೂಮೆಂಟಲ್ಲಿ ವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅವರುಗಳ ಕರ್ತವ್ಯಕ್ಕೆ ಅಡ್ಡಿಯನ್ನು ಉಂಟು ಮಾಡಬೇಡಿ. ಸೊ ನಾನು ಇತ್ತೀಚೆಗೆ ನೋಡ್ತಾ ಇದ್ದೆ, ಇತ್ತೀಚೆಗೆ ಪೊಲೀಸಿನವರು ಏನೋ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏನೋ ಬರ್ತಕ್ಕಂತಹ ಅಥವಾ ಯಾರಾದರೂ ಕೂಡ ವಯೋವೃದ್ಧರು, ಹಿರಿಯರಿದ್ದಾಗ ಅವರಿಗೆ ಹೇಳಿ, ಬುದ್ಧಿ ಹೇಳಿ ಅವರಿಗೆ ಮಾಸ್ಕನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಎಷ್ಟೋ ಜನ ಹಸಿದಂಥವರಿಗೆ ಎದ್ದು ಆಹಾರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ನೋಡಿ, ಅವ್ರಿಗೂ ಕೂಡ ಕುಟುಂಬ ಇದೆ, ಎಲ್ಲ ಇದೆ, ಆದರೂ ಕೂಡ ಕರೋನಾ ಅವರನ್ನು ಆವರಿಸಬಹುದು ಎಂಬುವಂತಹ ಭಯವಿದ್ದರೂ ಕೂಡ ಅವರು ವಿಧಿಯಿಲ್ಲದ ಕರ್ತವ್ಯ ನಿಷ್ಠೆಯನ್ನು ಅವರು ಮಾಡಬೇಕಾಗಿರೋದ್ರಿಂದ, ಏನೋ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋದ್ರಿಂದ, ಜವಾಬ್ದಾರಿಯುತವಾದಂತಹ ಇಲಾಖೆ ಆಗಿರೋದ್ರಿಂದ ಅವರು ಕೂಡ ತುಂಬ ಟ್ರಮ್ಯಾಂಡಸ್ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಾಡ್ತಾ ಇರೋದ್ರಿಂದ ನೀವು ಸುಖ ಸುಮ್ಮನೆ ಹೋಗಿ ಅವರ ಜೊತೆ ವಾಗ್ವಾದಕ್ಕೆ ಇಳಿಯಬೇಡಿ. ಏನೋ ಅವರ ಜೊತೆಗೆ ಲೀಗಲ್ ಏನಾದರೂ ನೀವು ಫೋರ್ಸನ್ನು ನೀವು ಬಳಸೋದಾಗಿರ್ಬೋದು ಅಥವಾ ಮಾತಾಡೋದಾಗಿರಬಹುದು ಅಥವಾ ಅಸಾಲ್ಟ್ ಮಾಡೋದಕ್ಕೆ ಏನಾದರೂ ನೀವು ಪ್ರಯತ್ನ ಪಟ್ಟಿದ್ದೆ ಆದಲ್ಲಿ ಅಥವಾ ಅಸಾಲ್ಟ್ ಮಾಡಿದ್ದೆ ಆದಲ್ಲಿ, ಸೊ ಈ ರೀತಿಯಾದಂತಹ ಒಂದು ಫೋರ್ಸನ್ನು ನೀವೇನಾದರೂ ಅವರ ವಿರುದ್ಧ ನೀವೇನಾದರೂ ಉಪಯೋಗಿಸಿದ್ದೆ ಆದಲ್ಲಿ ನಿಮಗೆ ತುಂಬ ತೊಂದರೆ ಆಗುತ್ತೆ ಎಂಬುವಂತಹ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಒಂದು ಕಾನೂನಿನ ಪರವಾಗಿ ಅಥವಾ ಅವರಿಗೆ ವಹಿಸಿದಂತಹ ಕರ್ತವ್ಯಗಳನ್ನು ಅವರು ನಿರ್ವಹಿಸುವಾಗ ಅಂತಹ ಅಧಿಕಾರಿಗಳನ್ನು ಗೌರವಿಸಿ ನೀವು ನಿಮ್ಮ ಕಾನೂನುಬದ್ಧವಾದಂತಹ ಹಕ್ಕನ್ನು ನೀವು ಕೇಳಿ ತೊಂದರೆ ಏನಿಲ್ಲ, ಆದರೆ ನೀವು ಕಾನೂನನ್ನು ಉಲ್ಲಂಘಿಸಿ ಅಲ್ಲಿ ಹೋಗಿ ವಾದ ಮಾಡೋಕ್ಕೆ ಇಳಿಯೋದು ಒಬ್ಬ ಸಭ್ಯ ನಾಗರಿಕನ ಏನೋ ಒಂದು ಜವಾಬ್ದಾರಿ ಅಲ್ಲ ಹಾಗೂ ಲಕ್ಷಣ ಕೂಡ ಅಲ್ಲ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಕೆಲವರು ಅಂತ ಅಂದ್ಕೊಂಡಿರ್ಬೋದು, ಏನು ವೆಹಿಕಲ್ ಸೈಜ್ ಮಾಡಿದ್ರೆ ಕೋರ್ಟ್ ಆರ್ಡರ್ ಮಾಡಿಬಿಡ್ತಾರೆ, ವೆಹಿಕಲ್ ಬಿಟ್ಟುಬಿಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಕೆಲವೊಂದು ಸತಿ ಲಾಸ್ಟ್ ಇಯರಲ್ಲಿ ಹಾಗೆ ಮಾಡಿದ್ರಿಂದ ಎಷ್ಟೋ ಜನ ಬೇಜವಾಬ್ದಾರಿಯಾಗಿ ಓಡಾಡ್ತಾ ಮಾಡ್ತಾ ಇದ್ದಾರೆ. ಆದ್ದರಿಂದ ಕೋರ್ಟು ಕೂಡ ಗಮನಿಸ್ತಾ ಇರುತ್ತೆ ಇದೆಲ್ಲವನ್ನು ಕೂಡ. ಸೊ ಆದ್ದರಿಂದ ಈಗ ಕಷ್ಟ ಆಗ್ತಾ ಇದೆ, ಆ ರೀತಿಯಾಗಿ ಆರ್ಡರ್ ಮಾಡಿಲ್ಲ. ಸುಖ ಸುಮ್ಮನೆ ಯಾರು ವಾಹನಗಳನ್ನ ತಗೊಂಡು ಹೋಗಬೇಡಿ, ವೆಹಿಕಲ್ ಸೀಸ್ ಆಗುತ್ತೆ. ಮತ್ತು ಪೊಲೀಸಿನವರ ವಿರುದ್ಧ ನೀವೇನಾದರೂ ಇಳಿದಿದ್ದೆ ಆದರೆ ವಾಗ್ವಾದಕ್ಕೆ, ಅವರು ಕೂಡ ತುಂಬ ಪಿಸ್ಡ್ ಆಫ್ ಆಗಿರ್ತಾರೆ, ಅವರು ಕೂಡ ಫ್ರಸ್ಟ್ರೇಷನ್ಸ್ ಇರುತ್ತೆ. ಸುಮ್ಮನೆ ಫೋನ್ ಮಾಡೋದು, ಯಾರಿಗೋರನ್ನ ಕಾಲ್ ಮಾಡಿ ಕೊಡೋಕೆ ಹೋಗೋದು, ಇನ್ಫ್ಲುಯೆನ್ಸ್ ಮಾಡ್ಸೋಕೆ ಹೋಗೋದು, ಏನು ಮಾಡ್ತಾರೆ, ಈ ಮಾಡಿರ್ತಕ್ಕಂಥದ್ದು ಸಣ್ಣ ಕೆಲಸ ಮಾಡಿಬಿಟ್ಟು ದೊಡ್ಡವ್ರಿಗೆ ನಾನು ಫೋನ್ ಕೊಡ್ತೇನೆ, ಅವ್ರು ಗೊತ್ತು, ಇವ್ರು ಗೊತ್ತು, ಏನು ಎಲ್ಲರೂ ಗೊತ್ತಿದ್ದು ಏನು, ಕಾನೂನು ಎಲ್ರಿಗೂ ಒಂದೇ ಅಲ್ವಾ. ಈ ಸಾಮಾನ್ಯ ಜ್ಞಾನವನ್ನು ಇಟ್ಟುಕೊಳ್ಳಿ, ಕಾನೂನನ್ನು ಗೌರವಿಸಿ. ಮತ್ತು ಅವರ ಹತ್ತಿರ ಸುಮ್ಮನೆ ಏನೋ ಆರ್ಗ್ಯುಮೆಂಟ್ಗೆ ಇಳಿಯುವುದು ಸೂಕ್ತ ಅಲ್ಲ, ಅದು ಬುದ್ಧಿವಂತನ ಲಕ್ಷಣ ಕೂಡ ಅಲ್ಲ.
ಅವರು ಕೂಡ ಟ್ರೆಮೆಂಡಸ್ ಪ್ರೆಷರಲ್ಲಿ ಇರುವಾಗ ನೀವು ಏನಾದರೂ ತುಂಬ ಅರ್ಜೆನ್ಸಿ ಇದ್ದರೆ ದರದಿದ್ದರೆ ಅದನ್ನು ಮಾನವೀಯತೆಯ ದೃಷ್ಟಿಯಿಂದ ದಯಮಾಡಿ ನೋಡಿ ಅಂತ ಕೇಳ್ಕೊಳ್ಳಿ. ಇಂತಹ ಪರಿಸ್ಥಿತಿ ಇತ್ತು, ಅದು ತುಂಬ ಪ್ರಾಮಾಣಿಕವಾಗಿದೆ, ಆದಲ್ಲಿ ಅದು ಸರಿಯಾಗಿದೆ, ಆದಲ್ಲಿ ಖಂಡಿತ ಅವರು ಕೂಡ ನಿಮಗೆ ಸಹಕರಿಸ್ತಾರೆ ಅಂತ ನಾನು ನಿಮಗೆ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಆದ್ದರಿಂದ ಸೊ ನೀವು ಸುಖಾಸುಮ್ಮನೆ ಬರಬೇಡಿ, ಆರೋಗ್ಯವನ್ನು ಕೆಡಿಸ್ಕೊಳ್ಬೇಡಿ, ಸಮಾಜಕ್ಕೂ ಕೂಡ ಕಂಟಕ ಆಗಬೇಡಿ, ಮತ್ತು ಏನೋ ಕುಟುಂಬದವ್ರಿಗೂ ಕೂಡ ಕಂಟಕ ಆಗಬೇಡಿ, ಜವಾಬ್ದಾರಿಯನ್ನು ಅರಿತು ನಡೀರಿ ಅಂತ ಇಲ್ಲಿ ಹೇಳ್ತೇನೆ. ಮತ್ತು ನೀವೇನಾದರೂ ಹೋಗಿದ್ದೆ ಆದಲ್ಲಿ ಸುಖಾಸುಮ್ಮನೆ ಗಾಡಿಗಳನ್ನ ತಗೊಂಡು ವೆಹಿಕಲ್ಗಳು ಸೀಸ್ ಆಗುತ್ತೆ, ಮೊದಲಂಗೆ ಅಲ್ಲ ಅದು. ನಿಮಗೆ ಏನೋ ಮೊದಲು ಒಂದಿನ ಎರಡು ದಿನದಲ್ಲೇ ನೀವು ಬಿಡಿಸ್ಕೋಬೋದಾಗಿತ್ತು, ಈಗ ಸಂದಿಗ್ಧ ಪರಿಸ್ಥಿತಿ ಇರೋದರಿಂದ ಸಾವಿರಾರು ವೆಹಿಕಲ್ಗಳನ್ನು ಸೀಸ್ ಮಾಡ್ತಾ ಇರೋದರಿಂದ, ಮತ್ತು ಕೋರ್ಟಿನ ಸ್ಟಾಫ್ಗಳಿಗೂ ಕೂಡ ಏನೋ ಅರ್ಧಕರ್ಧ ಏನೋ ಜನಗಳಿಗೆ ಏನೋ ಪಾಸಿಟಿವ್ ಬಂದಿರೋದರಿಂದ ಅವರು ಕೂಡ ಸಮಸ್ಯೆಯಲ್ಲಿ ಇರೋದರಿಂದ, ಎಲ್ಲರಿಗೂ ಆರೋಗ್ಯದ ಸಮಸ್ಯೆಯ ಭೀತಿ ಇರೋದರಿಂದ, ಮತ್ತು ಸ್ಟಾಫ್ಗಳ ಕೊರತೆ ಇರೋದರಿಂದ, ಮತ್ತು ಕೋರ್ಟಿನ ಕಲಾಪಗಳು ನಡೆದೇ ಇರೋದರಿಂದ, ನಿಮಗೆ ಈಗ ಯಾವುದೇ ಒಂದು ಬೈಲ್ ಅಪ್ಲಿಕೇಶನ್ ಅಕಸ್ಮಾತ್ ನೋಡಿ ನಾನು ಈಗಾಗಲೇ ಹೇಳಿದೆ, ವೆಹಿಕಲ್ ಸೀಸ್ ಮಾಡೋದನ್ನು ಬಿಡಿಸ್ಕೊಳ್ಳೋಕ್ಕೂ ನಿಮಗೆ ಒಂದು ತಿಂಗಳುಗಟ್ಟಲೆ ಆಗ್ಬಿಡ್ಬೋದು, ಒಂದು ತಿಂಗಳಾಗ್ಬೋದು, 10ರಿಂದ 20 ದಿವಸ 30 ದಿವಸ ಆಗ್ಬೋದು. ಅದೇ ರೀತಿ ನೀವೇನಾದ್ರೂ ಪೊಲೀಸನವರ ವಿರುದ್ಧ ವಾಗ್ಬಾಧಕ್ಕೆ ಇಳಿದ್ರೆ, ಕರೋನಾ ರೂಲ್ಸನ್ನು ಬ್ರೇಕ್ ಮಾಡಿ ವಾಗ್ಬಾಧಕ್ಕೆ ಇಳಿದ್ರೆ, ಅದು ಅಸಾಲ್ಟ್ ಮಾಡಿದ್ರೆ ಅಥವಾ ಫೋರ್ಸ್ನ ಏನಾದರೂ ನೀವು ಯೂಸ್ ಮಾಡಿದ್ರೆ, ಅವ್ರಿಗೇನಾದ್ರೂ ಮನಸ್ಸು ಕೆಟ್ಟರೆ, ಅವ್ರ ಪ್ರೆಷರ್ ಟ್ರೆಮೆಂಡಸ್ ಪ್ರೆಷರಲ್ಲಿ ಕೆಲಸ ಮಾಡ್ತಿರ್ತಾ, ಅವ್ರೇನಾದರೂ ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕು ಅಂತಾದರೆ, ಅದು ಫಾಲ್ಸ್ ಎಲಿಗೇಷನ್ ಆಗಿದ್ರು ಕೂಡ, ಕೇವಲ ನೀವು ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿದ್ರೂ ಕೂಡ, ಅವರು IPC ಸೆಕ್ಷನ್ 353 ಏನಾದರೂ ಅವರು ಬಳಸಿದ್ರೆ, 353 ಅಥವಾ 186 IPC 188 ಇದನ್ನೇನಾದರೂ ಬಳಸಿದ್ರೆ ನೋಡಿ, 188 ಹಾಕಿದಾಗ ಏನೋ ಕೆಲವು ಸತಿ ಏನಾಗ್ತಾರೆ, ಅದು ಅರೆಸ್ಟ್ ಮಾಡ್ತಾ ಇಲ್ಲ, ಅದು ಮ್ಯಾಜಿಸ್ಟ್ರೇಟ್ ಅವರಿಂದ ನಿಮಗೆ ಸಮನ್ಸ್ ಬರುತ್ತೆ, ನೀವು ಅವತ್ತೋಗಿ ಅಟೆಂಡ್ ಮಾಡಬೇಕಾಗುತ್ತೆ. ಅಟೆಂಡ್ ಮಾಡಿದಾಗ ನಿಮಗೆ 2,000 3,000 ಅಥವಾ ಸ್ಮಾಲ್ ಫೈನ್ನ ಇಂಪೋಸ್ ಮಾಡಿ ನಿಮ್ಮನ್ನು ಎಚ್ಚರಿಕೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಕೆಲವೊಮ್ಮೆ ಏನೋ ಇನ್ನೊಂದು ಸತಿ ಹೀಗೆ ಮಾಡಬೇಡಿ ಅಂತ ಹೇಳಿ ಕಳಿಸ್ತಾ ಇರ್ತಕ್ಕಂಥ ಉದಾಹರಣೆಗಳು ಕೂಡ ಉಂಟು, ಏನೋ IPC 188 ಹಾಕಿದಾಗ. ಆದರೆ ನೀವು ಪೊಲೀಸಿನವರ ಜೊತೆ ವಾಗ್ವಾದ ಕೇಳಿದು, ಅವರ ಕರ್ತವ್ಯಕ್ಕೆ ನೀವೇನಾದರೂ ಅಡ್ಡಿ ಮಾಡಿದ್ದೀರಿ, ಆದಲ್ಲಿ ಅವ್ರಿಗೇನಾದರೂ ಅವರು ಟ್ರೆಮೆಂಡಸ್ ಪ್ರೆಷರಲ್ಲಿದ್ದು ತಲೆ ಕೆಟ್ಟು ಅವ್ರು ಏನಾದರೂ ನಿಮ್ಮ ಜೈಲ್ ಕಳಿಸ್ಬೇಕು ಅಂತ ಹೇಳಿದ್ರೆ, ಅವರು 353 ಏನಾದ್ರು IPC ಅವರು ಚಾರ್ಜ್ ಮಾಡಿತ್ತು ಅಂತ ಹೇಳಿದ್ರೆ, ಅದು ನಾನ್ ಬೇಲೇಬಲ್ ವಾರೆಂಟ್ ಆಗ್ತದೆ. ಒಬ್ಬ ವಕೀಲ ಒಬ್ಬ ಏನೋ ಅಧಿಕಾರಿಯನ್ನು ಸರ್ಕಾರಿ ಅಧಿಕಾರಿಯನ್ನು ಕರ್ತವ್ಯ ನಿರ್ವಹಿಸುವಾಗ ಆರಕ್ಷಕರನ್ನು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಅವರ ವಿರುದ್ಧ ನೀವು ಫೋರ್ಸನ್ನು ಯೂಸ್ ಮಾಡುವುದು ನಾನ್ ಬೇಲೇಬಲ್ ಅಫೆನ್ಸ್ ಆಗುತ್ತೆ. ನಾಳೆ ನೀವು ಅದನ್ನು ಏನೋ ಅರೆಸ್ಟ್ ಆಗ್ತೀರಾ, ಪೊಲೀಸ್ ಕಸ್ಟಡಿನಲ್ಲಿ ನೀವು ಇರ್ತೀರಾ, ಅದಕ್ಕೆ ನೀವು ವಕೀಲರನ್ನು ಹಿಡಿಬೇಕಾಗ್ತದೆ, ಅದಕ್ಕೆ ಟೈಪಿಸ್ಟ್ಗಳು ಸಿಗೋದಿಲ್ಲ, ಅದಿರೋದಿಲ್ಲ, ಅಥವಾ ವಕೀಲರನ್ನು ಹಿಡಿದು ಅವರು ಬೇಲ್ ಅಪ್ಲಿಕೇಶನ್ ರೆಡಿ ಮಾಡಿ ಜೈಲಿಗೆ ಬಂದು ಅಲ್ಲಿಗೆ ಹೋಗಿ ಕೋರ್ಟ್ಗೆ ಹೋಗಿ, ಕೆಲವೊಂದು ಸತಿ ಏನಾಗ್ತಾಯಿತ್ತು, ರೆಗ್ಯುಲರ್ ಕೋರ್ಟ್ ಇದ್ದರೆ 12 ಗಂಟೆಗೆ ನಾವು ಅಪ್ಲಿಕೇಶನ್ ಹಾಕಿದ್ರೆ ಬೇಲ್ ಅಪ್ಲಿಕೇಶನ್ನು 2 ಗಂಟೆಗೆ 3 ಗಂಟೆಗೆ ಬಂದು ಏನೋ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಬರ್ತಾಯಿತ್ತು, ಅಥವಾ ನೆಕ್ಸ್ಟ್ ಡೇ ಲಿಸ್ಟ್ ಆಗ್ತಾಯಿತ್ತು. ಅದು ಈಗ ಹಂಗಿಲ್ಲ, ಬಿಕಾಸ್ ಆಫ್ ಡ್ಯೂ ಟು ಕೋವಿಡ್ ಸಿಚುವೇಶನ್ನು ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಸೊ ಸಂದಿಗ್ಧ ಪರಿಸ್ಥಿತಿಗಳಿದೆ, ನೀವು ಬೇಲ್ ಅಪ್ಲಿಕೇಶನ್ ಲಿಸ್ಟ್ ಆಗೋಕ್ಕೆ 1 ವಾರ ಆಗ್ತಾಯಿದೆ, ಮತ್ತು ಅದು ಕೆಲವೊಂದು ಸತಿ ಅದನ್ನು ಏನೋ ಬೇಲ್ ಕೊಡದೆ ತಿರಸ್ಕಾರ ಮಾಡಿರೋದು ಕೂಡ ಉಂಟು. ಸೊ ಹಾಗೆ 10 ದಿವಸ 20 ದಿವಸ 30 ದಿವಸ ಕೂಡ ಆಗ್ತಾ ಇರತಕ್ಕಂಥ ಉದಾಹರಣೆಗಳು ಇದ್ದಾವೆ. ಆದ್ದರಿಂದ ಈ ಎಚ್ಚರಿಕೆಯನ್ನು ವಹಿಸಿರಿ, ಪೊಲೀಸರನ್ನು ಗೌರವಿಸಿ, ಅವರ ಕೆಲಸವನ್ನು ಗೌರವಿಸಿ. ಹಾಗೆ ಪೊಲೀಸರನ್ನು ಕೂಡ ಮನವಿ ಏನು ಅಂತ ಹೇಳಿದ್ರೆ, ಏನೋ ಮಾನವೀಯತೆಯನ್ನು ಕೂಡ ಎಲ್ಲೋ ಒಂದು ಕಡೆ ಇಟ್ಕೊಂಡೇ ಇರಬೇಕಾಗತ್ತೆ. ಎಂಥ ಸಂದರ್ಭಗಳು ಕೆಲವೊಂದು ಸಂದರ್ಭಗಳು ಬರ್ಬೋದು, ಅದನ್ನು ಅರಿತು ನಡೆಯಿರಿ ಅಂತ ಹೇಳ್ತೇನೆ. ಮತ್ತು ನಿಮ್ಮ ವಿರುದ್ಧ ಯಾರಾದರೂ ಸುಖಾಸುಮ್ಮನೆ ಚಲಾಯಿಸಿದರೆ, ನಿಮ್ಮ ಕಾನೂನುಬದ್ಧ ಹಕ್ಕನ್ನು ಚಲಾಯಿಸಿ, ಅಂತಹವರನ್ನು ಏನೋ ನೀವು ಶಿಕ್ಷಿಸಿ ಹಾಗೂ ಸಮಾಜವನ್ನು ಸುವ್ಯವಸ್ಥೆಯನ್ನು ಕಾಪಾಡಿ ಅಂತ ಹೇಳ್ತಾ ಈ ಬಿಡಿ ಮನೆಯಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.